ದಯಾಸಾಗರ ಎಂತ ಇಕ್ಕಟ್ಟೆ ಪರಿಸ್ಥಿತಿ ಮನಸ್ಸಿನ ಕಾಕ ಪಾಪ. ನನ್ನ ಮೂರು ಜನ ತಮ್ಮದರ ವಿದ್ಯಾಭ್ಯಾಸಕ್ಕೆ ಹಣ ಕೊಡ್ತಂತ ಹೇಳಿದಂತ ನಾನು ಇವತ್ತು ನಾನು ಅವ್ರು ಸುಳ್ಳು ಹೇಳುವಂತ ಪರಿಸ್ಥಿತಿ ತಂದಿಟ್ಟಿರೋಣ. ಯಾಕಪ್ಪ ನಾನು ಮಾಡಿದ ತಪ್ಪ ಆದ್ರೂ ಏನು? ಮೊದಲು ಸಾಲ ಕೊಟ್ಟ ಧನಿಕರ ಹತ್ರ ಹೋಗ್ಬೇಕಂದ್ರೆ ಅವರು ಬೆಂಗಳೂರಲ್ಲಿ ಬಿಟ್ಟಬೇಕು ಅಂತ ಇದು ಮನೆಯಲ್ಲಿರೋ ಒಳ್ಳೆಯವರು ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಅಡವಿಟ್ಟು ತರಬೇಕಂದ್ರೆ ಬಂಗಾರ ಮಾಡುವಂತ ಎಲ್ಲ ವ್ಯಾಪಾರ ಸೃಷ್ಟಿ ಇವತ್ತು ಸ್ಟ್ರೈಕ್ ಮಾಡ್ಬೇಕಾದ ನನಗೆ ಇನ್ನು ಒಂದು ಕ್ಷಣದಲ್ಲಿ ರೊಕ್ಕ ಕೊಡ್ತೀನಿ ಅಂತ ಹೇಳ ನಾನು ನನ್ನ ತಮ್ಮನಿಗೆ ಏನು ತಂತ್ರ ಕೊಡಬೇಕು? ಆತರ ಏನು ವಿಚಾರ ಇಲ್ಲಪ್ಪ, ನೀನೇ ತಲೆಗೆ ಹಚ್ಕೋಬೇಡ. ತಮ್ಮಂದ್ರೆ ಇಲ್ಲಪ್ಪ, ಅವ್ರು ರೆಡಿ ಇದಾರ ಕಾಲೇಜ್ ಹೋಗ್ತಾರೆ. ಅಲ್ಲ ಅದೇ ತೊಗೊಂಡ್ತಾರ ಗಡಬಡಿಸಿ ಮಾತಾಡತ್ತಾರಲ್ಲ ಯಾಕೆ? ಅಣ್ಣ ನಮಗೆ ಕಳಿಸುತ್ತಿರುವ ಹಣದಿಂದ ಏನಾದರೂ ತೊಂದರೆ ಆಯ್ತಾ? ರೀತಿ ನೀವು ಯಾಕೆ ಆಗ್ತಕ್ಕೂ ಅಂದ್ರೆ ನಾನು ಇನ್ನೊಬ್ಬರ ಮನೆಯಲ್ಲಿ ಜೀತ ದಾಳಾಗಿ ನಿಂತಾದ್ರು ಸರಿ ನಿಮ್ಮ ಓದನ ಒಂದು ವರ್ಷ ಬರ್ತೀನಿ. ಇದಕ್ಕೆ ಯಾಕಪ್ಪ ನೀವು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರೆ? ಅಣ್ಣ ಹಣದುಬ್ಬರದ ಈ ಕಾಲದಲ್ಲಿ ಚಳಿ ಮಳಿ ಬಿಸಿಲೆಲ್ಲನೇ ದುಡಿದು ನಮ್ಮನ್ನೆಲ್ಲ ಜೋಪಾನ ಮಾಡಿ ಓದಿಸಬೇಕೆಂದಿರುವ ನಿನ್ನ ಛಲ ನಾನು ಸಲವದ್ದು ಅಂದಾಗ ನೀನೇ ನಮ್ಮ ಪಾಲ್ಯ ದೇವರನ್ನ ನೀನೇ ನಮ್ಮ ಪಾಲ್ಯ ದೇವರು. ನಾನು ನಿಮ್ಮೊಂದಿಗೆ ದುಡಿದು ಹಣ ಸಂಪಾದಿಸಿ ಮಾಡಿ ಇವರನ್ನು ಓಡಿಸೋಣ. ಇದೇ ಮಾತನ್ನ ಯೋಚನೆ ಮಾತ್ರ ನಿನ್ನ ಪರಿಣಾಮ ನೆಟ್ಟಕ್ಕಿರಕ್ಕಿಲ್ಲ. ಮೊದಲು ನೀನು ಓದ್ಬೇಕಪ್ಪ, ಮೊದಲು ನೀನು ಓದ್ಬೇಕು, ತಮ್ಮಂದಿರು ಓದ್ಬೇಕು. ನನ್ನ ಸರ್ವ ಆಸ್ತಿ ಅಲ್ಲ, ಇನ್ನೊಬ್ಬರು ಸ್ವತ್ತ ಹಾಗಾದ್ರೂ ಪರವಾಗಿಲ್ಲ. ಆದ್ರೆ ನೀವೆಲ್ಲರೂ ವಿದ್ಯಾವಂತರಾಗಿ ಈ ನಾಡಿಗೆ ಜ್ಯೋತಿಯಾಗಿ ನೀವು ಬೆಳಗ್ಬೇಕನ್ನೋದೇ ಈ ನಿಮ್ಮ ಮನನ ಆಸೆಕನ. ಅಣ್ಣ ನೀನು ಮಾತನಾಡದೆ ನಮ್ಮ ಮನೆಯಲ್ಲಿ ನಿಂತುಕೊಂಡು ಬೀಳ್ಕೊಂಡಿ, ಅದಕ್ಕಾಗಿ ಕ್ಷಮಿಸಣ್ಣ. ಅಣ್ಣ ನಾನು ಹೌದು ಸರ್, ವಿಧಿಗೆ ಎದುರಾಗಿ ನಿಂತಾಗಲೇ ನಾವು ನಮ್ಮ ನಾನು ತಿಳಿಯದು ತಿಳಿಯದು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದನ್ನ ನೀವು ಕ್ಷಮಿಸುತ್ತೀರಾ? ಅಣ್ಣ ಏನು ನೀವು ತಪ್ಪು ಮಾಡಿದರೆ ನಿಮ್ಮ ಕೈಯಿಂದ ಏನು ತಪ್ಪು ಮಾಡಿದೆ? ಅಣ್ಣ ನೀವು ತಪ್ಪು ಮಾಡಿದ ನಿಜವಾದರೆ ನಿಮ್ಮ ತಪ್ಪಿನಲ್ಲಿ ನಮಗಾದ ಭಾಗವರಲ್ಲಿ ನಿಮಗಾದ ಶಿಕ್ಷೆ ನಮಗೂ ಆಗಲಿ. ಅಣ್ಣ ಒಂದೇ ಬಳ್ಳಿಯ ಕಾಯಿಗಳಾದ ನಾವು ಸಿಹಿ ಮತ್ತು ಕೈ ಇರಲಾರದು, ಭಿನ್ನ ಭೇದ ಕೂಡ ಇರಲಾರದು. ಹಾಗಿರುವಾಗ ಬೆಳ್ಳಿ ಆದ ನಿಮಗೆ ಪೆಟ್ಟು ಬಿದ್ದರೆ ನಾವು ಹೇಗೆ ಉಳಿಯಬೇಕೆಲ್ಲ ಹೇಳು, ಅದೇ ಅವತ್ತಪ್ಪ.
ಹೋಗ್ತಾ ಬಂದಿದೆ. ಪ್ರಾಮಾಣಿಕವಾಗಿ ನಾನು ಹೇಳ್ಬೇಕಂದ್ರೆ ಅದನ್ನು 100 ಜನ ಒಪ್ಕೋತೀನಿ ಅಂತ ನನ್ನ ಮೇಲೆ ಭಾಷೆ ಕೊಟ್ಟರೆ ಮಾತ್ರ ಅಣ್ಣ ನೀವು ಹಾಕಿದ ಕೆಳಗಾಡಿದ್ರೆ ಈ ಮಾರುತೇಶ್ವರ ಮೇಲಾಣೆ ನಿಮ್ಮ ಜೀವಮಾನದಲ್ಲಿ ತಪ್ಪೇಳ ಕೆಲಸ ಇಲ್ಲದಿರುವಾಗ ಅದ್ಯಾವಾಗಿ ನೀವು ಬಂದ್ರೂ ಹೇಳಿಬಿಡ್ತದೆ. ಹೇಳಿದೀಗ ಹೇಗಂತ ಹೇಳಿದ್ದ ಅಂಬರ್ಗ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಹಣ ದುಕ್ಕಬೇಕಂತ ಊರೆಲ್ಲ ಸುತ್ತಾಡಿ ಬಂದ್ರು ಎಲ್ಲೂ ಹಣ ಸಿಗಲೇ ಇಲ್ಲ. ಅದಕ್ಕೆ ಸತ್ಯವಾಗಿ ನಿನ್ನ ಮಾತು ನಡೆಸ್ತೀವನ್ನ ನ್ಯಾಯ ನೀತಿ ಜಾರದಲ್ಲಿ ಕಾಲಿಟ್ಟು ನೀತಿ ತಪ್ಪಿಸಿದ ಹೊರಟವರ ಕಣ್ಣು ಕಿತ್ತು ಕ್ರಾಂತಿ ಕಹಳೆ ಊರಿ ಈ ಪುಣ್ಯ ಬರುತ್ತೆ ಪರದ ಭೂಮಿಗೆ ಶಾಂತಿ ನೀಡ್ತೀನಿ. ಈ ಮಾತು ಸತ್ಯನ ಹಾಗಾದ್ರೆ ಕೇಳ್ತಾ ಮಂದ್ರ ಅಣ್ಣ ಮಾಡಿದೆ ಪಾಪ ಮಾಡಿ ಮಹಾಕೂಟದಲ್ಲಿ ಕಳೆಯುತ್ತಾರೆ ಕೂಡಿ ಪಾಪ ಕೂಡಲು ಸಂಗಮದಲ್ಲಿ ಕಳೆಯುತ್ತಾರೆ. ಆದರೆ ಎಷ್ಟೆಷ್ಟು ದುಡ್ಡು ಮಾಡ್ತಾ ನಿಮ್ಮ ಅಣ್ಣನಿಗೆ ರೊಕ್ಕ ಸಿಕ್ಕಿಲ್ಲ ಅಂದ್ರೆ ಯಾಕ್ರು ಇಷ್ಟು ಯೋಚನೆ ಮಾಡ್ತೀರಾ? ನೀವು ನನ್ನ ಮಾತು ಕೇಳ್ತೀನಿ ಅಂತ ಅಂದ್ರೆ ನಿಂತ್ಕೊಂಡ್ರಪ್ಪ ಮೂರು ಒಟ್ಟಿಗೆ ನಾನು ನಿಮ್ಗೆ ಮಾತಾಡ್ತೀನಿ. ನನ್ನ ಹತ್ರ ಹತ್ರ ಈಗ ದುಡ್ಡಿಲ್ಲ ಈ ನನ್ನ 3 ತಲೆ ಉಂಗುರನ ಎಲ್ಲರೂ ಮಾರಿ ಆದ್ರೆ ಉದ್ಯಮ ಸಮುದ್ರ ಓಡಿಸಪ್ಪ ನಿಮ್ಮ ಮನಸ್ಸು ನೋವುಸುವ ದೋರಿಗಳು ನಾವು ಆಗಲಾರೆ ನಾವು ಆಗಲಾರೆ
ನಮ್ಗೆ ಆಶೀರ್ವಾದ ಮಾಡಿರಿ. ನಿಮ್ಮಂತ ತಮ್ಮಂದಿರ ಪಡೆದ ನನ್ನಪ್ಪ ಪುಣ್ಯವಂತಪ್ಪ. ಆ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಲೋಕ ಪ್ರಯೋಗ ಆರು ಗುಣ ಉಳಿದು ಮೂರು ಗುಣ ಉಳಿದ ಈ ಭೂಮಿ ತಾಯಿಯ ಸೇವೆ ಮಾಡಬೇಕು. ಇದೇ ಒಂದು ಸಂಭ್ರಮ ಈ ನಮ್ಮ ದೇವರಲ್ಲಿ ಮಾಡಿಕೊಳ್ಳ ಬಂದ್ರಪ್ಪ. ಎಲ್ಲರೂ ಹೊಟ್ಟೆ ಕೋಸಿ ಇದೇ ರೀತಿ ಸಹೋದರತ್ವ ಮತ್ತೊಬ್ಬರ ಬಾಳಿನಲ್ಲಿ ಇರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಈಗ ಹೋಗಿರೋ ನನ್ನ ತಮ್ಮಂದಿರು ವಿದ್ಯಾವಂತರಾಗಿ ಬಂದು ನಾಳೆ ಕೀರ್ತಿನ ಬೆಳೆಸಲಿ, ಅವ್ರಿಗೆ ನಾಡಿನ ಕೀರ್ತಿ ಬೆಳೆಸಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಅದಕ್ಕೆ ನಿನ್ನ ಆಶೀರ್ವಾದ ಇರಲಿ ಬಸವೇಶ್ವರ, ನಿನ್ನ ಆಶೀರ್ವಾದ ಇರಲಿ.